ಮಾಯಾಮೃಗ ಮಾಯಾಮೃಗದಲ್ಲಿ ಬಲುದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲುದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಸ್ವಾಮಿ, ಏನೇ ಸಮಸ್ಯೆ ಇರಲಿ ನಾಳೆ ಬೆಳಿಗ್ಗೆ ಕೃಷ್ಣ ಪ್ರಸಾದ್ ನ ಮನೆ ಹತ್ರ ಕಳಿಸ್ತಾ ಇದ್ದೀನಿ, ವಿಚಾರಿಸಿ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. 1.25 ಕೋಟಿ ರೂಪಾಯಿ ಔಟ್ ಸ್ಟ್ಯಾಂಡಿಂಗ್ಸ್ ಇದೆ, ಎಷ್ಟೋ ಜನಕ್ಕೆ ಕೊಡಬೇಕು. ನಾನು ಎಲ್ಲರೂ ಮನೆ ಹತ್ರ ಬರ್ತಿದ್ದಾರೆ, ಎಲ್ಲರೂ ಮನೆ ಹತ್ರ ಬಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಓಕೆ ಆಯಿತು, ಒಟ್ಟಿನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಹಲೋ, ಓ ಶಿವಾಜಿರಾವ್ ನಡ್ರಿ ಬನ್ನಿ ಪ್ಲೀಸ್. ಆಯ್ತು ಸ್ವಾಮಿ, ಹಾಗೆ ಮಾಡ್ಕೊಳ್ಳೋಣ. ಒಳ್ಳೇದು, ಥ್ಯಾಂಕ್ ಯು. ಏನು, ಯಾರ ಜೊತೆ ಮಾತಾಡ್ತಿದ್ರೆ? ಹೌದು ಶಿವಾಜಿ, ನಾವು ಕಾಂಟ್ರಾಕ್ಟರ್ ಕೆಲಸ ತುಂಬಾ ಬೇಜಾರಾಗಿ ಹೋಗಿದೆ, ಬಿಲ್ಗಳೇ ಆಗ್ತಾ ಇಲ್ಲ, ಸತಾಯಿಸ್ತಾ ಇದೆ. ಏನು ಹೀಗೆ ಹೇಳ್ತಿದ್ದೀರಿ ಮಿನಿಸ್ಟರ್ ದೇಸಾಯಿ? ನಿಮ್ಮ ಫ್ರೆಂಡು ಇನ್ನು ನಿಮ್ಮ ಬಿಲ್ಗಳೇ ಆಗ್ತಿಲ್ಲ ಅಂದಮೇಲೆ ನಮ್ಮಂಥವ್ರ ಗತಿ ಏನು ಹೇಳಿ? ಮಿನಿಸ್ಟರ್ ದೇಸಾಯಿ ಅವರು ನನ್ನ ಫ್ರೆಂಡ್ ಅನ್ನೋದೆ ನನಗೊಂದು ದೊಡ್ಡ ಸಮಸ್ಯೆ ಆಗಿದೆ. ಮಿನಿಸ್ಟರ್ ದೇಸಾಯಿ ಅವರು ಮೂರ್ತಿರಾವ್ಗು ಆಗಲ್ಲ, ಅದು ನಿಮಗೂ ಗೊತ್ತಿದೆ. ಈಗ ನನ್ನ ಪ್ರಾಜೆಕ್ಟ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬಂದಿರೋರು ಮಿಸ್ಟರ್ ಬಂಡಿ ಆಳ್ ಅಂತ, ಮೂರ್ತಿರಾವೇ ಹಾಕ್ಸ್ಕೊಂಡಿರೋದು. 3 ದಿವಸಕ್ಕೆ ಒಂದ್ಸರಿ ಇನ್ಸ್ಪೆಕ್ಷನ್ಗೆ ಬರ್ತಾರೆ, ಎಲ್ಲನೂ ಸರಿಯಾಗಿರೋಕ್ಕಾಗತ್ತಾ? 1 ಮಿಲಿಮೀಟರ್ ಹೆಚ್ಚು ಕಡಿಮೆ ಆದರೂ ಬಿಲ್ ಮಾಡಲ್ಲ. ಮಿನಿಸ್ಟರ್ ದೇಸಾಯಿ ಫ್ರೆಂಡ್ ಅಂತ ಎಲ್ಲ ಕಟ್ ಮಾಡ್ತಾರೆ. 1 ವರ್ಷದಿಂದ 1.25 ಕೋಟಿ ರೂಪಾಯಿ ನಿಂತು ಹೋಗ್ಬಿಟ್ಟಿದೆ ಡಿಪಾರ್ಟ್ಮೆಂಟಲ್ಲಿ. ನಾನೇನು ಮಾಡಲಿ? ದೇಸಾಯಿ ಅವರು ಹೇಳಿದ್ರೆ ಇದು ಒಂದು ವಿಚಾರ ಮಾತ್ರ ನನ್ನ ಹತ್ರ ತರಬೇಡ ಅಂತಾರೆ. ನೀವಿನ್ನೂ ಹಳೇ ಕಾಲದ ಕಾಂಟ್ರಾಕ್ಟ್ಸ್ ತಾನೇ ಇದ್ರ ಬಿಡಿ. ನಾನು ಎಲ್ಲ ಕಾಲನೂ ಒಂದೇನೆ. ನೋಡಿ, ದುಡ್ಡು ಮಾಡ್ಕೊಳ್ಳೋಕ್ಕೆ ಈಗ ಹೊಸ ಹೊಸ ದಾರಿಗಳು ಹುಟ್ಕೊಳ್ತಾ ಇವೆ, ನಾವು ಸ್ವಲ್ಪ ಕಣ್ಬಿಟ್ಟು ನೋಡ್ಬೇಕಷ್ಟೇ. ನೋಡಿ, 40 ವರ್ಷದಿಂದ ಕಾಂಟ್ರಾಕ್ಟ್ನಲ್ಲಿದ್ದೀನಿ, ನನ್ನ ಕಣ್ಣಿಗೆ ನನ್ನ ಹಳೆ ದಾರಿನಲ್ಲಿ ಬೆಳಕಿಲ್ಲ, ಹೊಸ ದಾರಿ ಕಾಣಿಸ್ತಿಲ್ಲ. ನಿಮಗೇನಾದರೂ ಕಂಡ್ರೆ ಹೇಳಿ. ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತೀರಾ? ಒಂದು ಹೊಸ ಪ್ರಪೋಸಲ್ ತಂದಿದ್ದೀನಿ ಹೇಳಿ. ಈಗ ಸಿಟಿಗಳಲ್ಲಿ ಪ್ರಾಪರ್ಟಿಗಳ ರೇಟು ಸಡನ್ನಾಗಿ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಯಾವುದಾದ್ರೂ ಒಂದು ಹೊಸ ಏರಿಯಾ ಹೇಳಿದು ಡೆವಲಪ್ ಮಾಡೋಣ, ಡೆವಲಪರ್ಸ್ ಸರ್. ಆ ಲೈನಲ್ಲೆಲ್ಲ ನಮಗೆ ಆಸಕ್ತಿ ಇಲ್ಲ. ಆಸಕ್ತಿ ತಂದ್ಕೋಬೇಕಾಗತ್ತೆ. ಮುಂಚೆ ಮಾರ್ಜಿನ್ ಕಮ್ಮಿ ಇರ್ತಿತ್ತು, ಆಸಕ್ತಿ ಇರ್ತಿರ್ಲಿಲ್ಲ. ಅಂದ್ರೆ ಈಗ ಆಗ ಅಪಾರ್ಟ್ಮೆಂಟ್ಸು ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿದ್ರೆ ಯಾರು ಕೊಂಡ್ಕೊಳ್ಳೋರೇ ಇರ್ತಿರ್ಲಿಲ್ಲ. ಈಗ ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ ಎಲ್ಲ ಕಡೆನೂ ಬೇರೆ ಬೇರೆ ಥರ ರೂಲ್ಸ್ ಬಂದು ಹೊಸ ಬಿಲ್ಡಿಂಗ್ಗಳೇ ಆಗ್ತಾ ಇಲ್ಲ, ಎಲ್ಲ ಈ ಸಿಟಿಗೆ ಬರ್ತಾ ಇದ್ದಾರೆ. ಅವರೆಲ್ಲ ಈ ಸಿಟಿಗೆ ಬಂದ ತಕ್ಷಣ 1 ರೂಪಾಯಿ ಇದ್ದಿದ್ದ ರೇಟು 100 ರೂಪಾಯಿ ಆಗಿದೆ. 1 ಲಕ್ಷ ರೂಪಾಯಿ ಇದ್ದ ಸೈಟು 10 ಲಕ್ಷ ರೂಪಾಯಿ ಹೋಗ್ತಾ ಇದೆ, ಮಾರ್ಜಿನ್ ಜಾಸ್ತಿ ಆಗ್ತಾ ಇದೆ. ನಾನೊಬ್ಬನೇ ಆದರೆ ನನಗೆ ಫಂಡ್ಸು ಧೈರ್ಯ ಎರಡೂ ಸಾಲದು. ನೀವು ನನ್ನ ಜೊತೆ ಸೇರಿದ್ರೆ ನಮ್ಮ ಬಿಸ್ನೆಸ್ಗೆ ಲಿಮಿಟೇ ಇರೋಲ್ಲ. ನಿಮಗೆ ಪೊಲಿಟಿಕಲ್ ಬ್ಯಾಕಪ್ ಇದೆ, ದುಡ್ಡಿದೆ, ನೀವು ನನ್ನ ಜೊತೆ ಸೇರ್ತೀರಾ? ತಗೊಳ್ಳಿ ಮಾಮ. ಸೈಕಲ್ಗೆ ಬ್ಲೋ ಹೊಡೆಸಿಟ್ಟಿದ್ದೀಯಾ? ಹ್ಞೂ, ಬೆಳಿಗ್ಗೆನೆ ಹೊಡೆಸ್ಬಿಟ್ಟು ಈಚೆ ನಿಲ್ಸಿದ್ದೆ. ಅಪ್ಪ, ಇವತ್ತು ನಾನು ನಿಮ್ಮ ಜೊತೆಗೆ ಬರ್ತೀನಿ. ಯಾಕಮ್ಮ, ನಾನು ವಾಚ್ ರಿಪೇರಿ ಮಾಡೋದ್ರನ್ನ ನೀನು ವಾಚ್ ಮಾಡಬೇಕೇನೋ? ಇಲ್ಲಪ್ಪ,
ಮೊನ್ನೆ ನೀವು ಹೋಗಿ ಹಾಗೆ ವಾಪಸ್ ಬಂದ್ರಲ್ಲ ಐ ಕ್ಲಿನಿಕ್, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ. ಅಲ್ಲಮ್ಮ, ನಾನು ಐ ಕ್ಲಿನಿಕ್ ಹೋದ ವಿಷಯ ನಿಂಗೆ? ನೀವು ಅದನ್ನು ಹೇಳದೆ ಹೋದ್ರು ನನಗೆ ಗೊತ್ತಾಯ್ತಪ್ಪ. ಯಾಕಪ್ಪ ಇಂಥ ವಿಷಯದಲ್ಲೂ ನನ್ನ ಹತ್ರ ಸುಳ್ಳು ಯಾಕೆ ಹೇಳಿದ್ರಿ? ಅಥವಾ ನಿಮ್ಮ ಮಕ್ಕಳು ನಿಮ್ಮ ಆರೋಗ್ಯ ಕೂಡ ತಿಳ್ಕೊಳ್ಳಾರದಷ್ಟು ನಾಲಾಯಕು ಅಂತ ತೀರ್ಮಾನ ಮಾಡಿಬಿಟ್ರಾ? ಛೇ ಛೇ, ಹಾಗೇನಿಲ್ಲಮ್ಮ. 2 ಗಂಟೆ ಹೊತ್ತು ಗಡಿಯಾರ ರಿಪೇರಿ ಮಾಡ್ತಾ ಕೂತ್ಕೊಂಡ್ರೆ ಕಣ್ಣು ತಲೆ ನೋಯೋಕ್ಕೆ ಶುರುವಾಗೋದು. ಅದಕ್ಕೆ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿ ಅವ್ರು ಏನು ಹೇಳ್ತಾರೆ ಆಮೇಲೆ ಅದನ್ನು ನಿಮಗೆ ತಿಳಿಸೋಣ ಅಂತಿದ್ದೆ. ಸರಿಯಪ್ಪ, ಈಗ ಕ್ಲಿನಿಕ್ ಹೋಗೋಣ, ನಡೀರಿ. ಅದಕ್ಕೆಲ್ಲ ಅಪಾಯಿಂಟ್ಮೆಂಟ್ ತಗೋಬೇಕಮ್ಮ. ತಗೊಂಡಾಗಿದೆ ಅಪ್ಪ. ಮೊನ್ನೆ ನಿಮ್ಗೆ ಆ ಕ್ಲಿನಿಕ್ ಹತ್ರ ಸಿಕ್ಕಿಲ್ಲಲ್ಲ ಶ್ರೀಲಕ್ಷ್ಮಿ, ಅವಳು ನಿಮ್ಮ ಹೆಸರು ಬರೆಸಿ ಟೋಕನ್ ತಗೊಂಡ್ಬಂದು ಕೊಟ್ಲು. ಅಲ್ಲ, ನಾನು ಆಸ್ಪತ್ರೆ ಎಕ್ಸಾಮ್ಗೆ ದುಡ್ಡು ಕಟ್ಟಬೇಕಾಗಿತ್ತು. ಎಷ್ಟನೇ ಸರ್ತಿನೋ? 6ನೇ ಸತಿನೋ 7ನೇ ಸತಿನೋ ಇರಬೇಕು. ಆಯ್ತಪ್ಪ, ನಾಳೆ ಕೊಡ್ತೀನಿ. ನಾಳೆನೇ ಲಾಸ್ಟ್ ಡೇಟು. ನಾವು ಆಸ್ಪತ್ರೆಗೆ ಹೋದ ವಿಚಾರ ನಮ್ಮಿಬ್ಬರಲ್ಲೇ ಇರಲಿ, ನಿಮ್ಮ ಅಮ್ಮನಿಗೆ ಅದೇನಾದ್ರೂ ತಿಳಿದ್ರೆ ತುಂಬ ಕೊರಕೋತಾಳೆ. ಆಯ್ತಪ್ಪ, ನಡೀರಿ. ನೀವು ನನ್ನ ಜೊತೆ ಸೇರಿದ್ರೆ ನಮ್ಮ ಬಿಸ್ನೆಸ್ಗೆ ಲಿಮಿಟೇ ಇರೋಲ್ಲ. ನಿಮಗೆ ಪೊಲಿಟಿಕಲ್ ಬ್ಯಾಕಪ್ ಇದೆ, ದುಡ್ಡಿದೆ, ನೀವು ನನ್ನ ಜೊತೆ ಸೇರ್ತೀರಾ? ಹೌದು ಡ್ಯಾಡಿ, ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ ರಿಯಲ್ ಎಸ್ಟೇಟಲ್ಲಿರೋ ದುಡ್ಡು ಕಾಂಟ್ರಾಕ್ಟಲ್ಲಿ ಎಲ್ಲಿದೆ ಅಂತ. ಇಂಜಿನಿಯರಿಗೆ ಸಲಾಮ್ ಹೊಡಿ, ಮಿನಿಸ್ಟ್ರಿಗೆ ಸಲಾಮ್ ಹೊಡಿ, ಜನರಿಗೆ ಸಲಾಮ್ ಹೊಡಿ, ಲೇಬರ್ಸ್ಗೆ ಸಲಾಮ್ ಹೊಡಿ, ಸಾಕಾಗೋಗಿದೆ. ಇಷ್ಟೆಲ್ಲ ಮಾಡಿದ್ರು ಕೆಲವು ಸರಿ ಲಾಸ್. ವಿ ಶುಡ್ ಗೆಟ್ ಇನ್ ಟು ರಿಯಲ್ ಬಿಸ್ನೆಸ್. ಸರಿ, ಈಗ ನಾನೇನು ಮಾಡಬೇಕು ಅಂತೀರಾ? ಈಗ ನೀವು ಎಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ನಿಮ್ಮ ಬಿಸ್ನೆಸ್ನಿಂದ? ಅದು ಮಾರ್ಜಿನ್ ಮೇಲೆ ಡಿಪೆಂಡ್ ಆಗುತ್ತಲ್ವ ಶಿವಾಜಿರಾವ್. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಮೋಹನ್ ಜಿ, ನಿಮ್ಮ ಕಾಂಟ್ರಾಕ್ಟ್ ಬಿಸ್ನೆಸ್ನಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟ್ ಮಾರ್ಜಿನ್ ಇದೆ? ಅದನ್ನು ಹೀಗೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಕೆಲವು ಸರಿ 50%, ಕೆಲವು ಸರಿ 30-20, ಸಾಕಷ್ಟು ಸಲ ಲಾಸು ಆಗಿದೆ. ಇದ್ರಲ್ಲಿ ಹೇಳ, ಇವತ್ತು ನೀವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷದಲ್ಲಿ 1 ಕೋಟಿ ಆಗತ್ತೆ. ಇವತ್ತು ನೀವು 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷದಲ್ಲಿ 10 ಕೋಟಿ ಆಗತ್ತೆ. ಹೇಳಿ, ಮಾರ್ಜಿನ್ ಹೇಗಿದೆ? ಮಾರ್ಜಿನ್ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡಬಹುದು. ಎಷ್ಟು ಇನ್ವೆಸ್ಟ್ ಮಾಡ್ತೀರಾ? ನನ್ನ ಹತ್ರ ರಿಸರ್ವ್ ಫಂಡು 40 ಲಕ್ಷ ಇದೆ. 40 ಲಕ್ಷ ರೂಪಾಯಿ ಈ ಬಿಸ್ನೆಸ್ ಅಲ್ಲಿ ಏನಕ್ಕೂ ಸಾಲಲ್ಲ. ಲಿಕ್ವಿಡ್ ಕ್ಯಾಶು ಸೇರಿಸಿದ್ರೆ 1 ತನಕ ಮೊಬಲೈಸ್ ಮಾಡಬಹುದು. 1 ಕೋಟಿ, ಗುಡ್. ಪ್ರಾಜೆಕ್ಟ್ ಹೇಳಿ. ಆ ತುಳಸಿ ತೋಟ ಎಕ್ಸ್ಟೆನ್ಷನ್ ಕೇಳಿದಿರಲ್ಲ? ಹಾ, ತುಳಸಿ ತೋಟ ನನ್ನ ಹೆಂಡತಿ ಮಾಳವಿಕನ ಮನೆ ಅಲ್ಲೇ ಇರೋದು. ಎಕ್ಸಾಕ್ಟ್ಲಿ, ನಿಮ್ಮ ಮಾಳವಿಕ ಮನೆ ಇದೆಯಲ್ಲ, ಅದಕ್ಕೆ ಹೊಂದ್ಕೊಂಡಾಗೆ ನರಸಿಂಗರಾಯರು ಅಂತ ಒಬ್ಬರು ಮನೆ ಇದೆ. ಅದು 100x120 ಸೈಟು. ಅದನ್ನು ನಾನು ಕೊಂಡ್ಕೊಳ್ಳೋಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ 20 ಲಕ್ಷ ರೂಪಾಯಿ. ಅದ್ರ ಬೆಲೆ 1 ಕೋಟಿ ರೂಪಾಯಿ. ಅದನ್ನು ತಗೊಂಡು ಏನು ಮಾಡೋದು ಅಂತ? ಆ ಏರಿಯಾದಲ್ಲಿ 5 ಕಿಲೋಮೀಟ್ರ್ ಸುತ್ತಮುತ್ತ ಎಂಟರ್ಟೈನ್ಮೆಂಟ್ಗೆ ಅಂತ ಯಾವ ಜಾಗನೂ ಇಲ್ಲ. ಇಲ್ಲ, ಅಲ್ಲೊಂದು ಟೂರಿಂಗ್ ಟಾಕಿಸಿದೆ. ನಾನು ನನ್ನ ಹೆಂಡತಿ ಮಾಳವಿಕ ಮದುವೆಗೆ ಮುಂಚೆ ಎಲ್ಲ ಸಿನಿಮಾ ಹೋಗ್ತಾ ಇದ್ವಿ. ಸಿನಿಮಾ ಹಳೆ ಕಾಲದ ಎಂಟರ್ಟೈನ್ಮೆಂಟು. ಈಗ ಎಂಟರ್ಟೈನ್ಮೆಂಟ್ ಅಂದರೆ ಮೀನಿಂಗೇ ಬೇರೆ. ಹೊಸ ಹೊಸ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ. ವಿಡಿಯೋ ಗೇಮ್ಸ್ ಇರ್ಬೋದು, ಲೈವ್ ಬ್ಯಾಂಡ್ಸ್ ಇರ್ಬೋದು, ಬಾರ್ ಇರ್ಬೋದು, ಜನಕ್ಕೆ ತಮ್ಮನ್ನು ತಾವು ಮರ್ತು ಹೋಗೋದು. ಈ ಎಂಟರ್ಟೈನ್ಮೆಂಟ್ ಎಲ್ಲ ಸೇರಿಸಿ ಒಂದು ಎಂಟರ್ಟೈನ್ಮೆಂಟ್ ಕಾಂಪ್ಲೆಕ್ಸ್ ಕಟ್ಸಿದ್ರೆ ದಿನಕ್ಕೆ 10 ಲಕ್ಷ ರೂಪಾಯಿ ವರ್ಕೌಟ್ ಆಗುತ್ತೆ. ದಿನಕ್ಕೆ 10 ಲಕ್ಷನಾ? ಎಸ್, ಅದಕ್ಕಿಂತ ಜಾಸ್ತಿ, ಕಮ್ಮಿ ಅಂತೂ ಇಲ್ಲ. ನಾವು ಅದನ್ನು ನಡೆಸೋಕ್ಕಾಗತ್ತ? ನಾವ್ಯಾಕೆ ನಡೆಸಬೇಕು? ನಾವು ಪುಟಪ್ ಮಾಡೋದು, ಡೈಲಿ ಬೇಸಿಸ್ ಮೇಲೆ ಲೀಸ್ಗೆ ಬಿಡೋದು. ಫಾರಿನಲ್ಲಿ ಇದೇ ಸಿಸ್ಟಮ್ ಇರೋದು. ಸರಿ, ಮುಂದಕ್ಕೆ? ಆದರೆ ಎಂಟರ್ಟೈನ್ಮೆಂಟ್ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಲೈಸೆನ್ಸ್ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಆ ಪ್ಲೇಸು ಸೆಕ್ಲೂಡೆಡ್ ಆಗಿರಬೇಕು. ಆ ಕಡೆ 300 ಅಡಿ, ಈ ಕಡೆ 300 ಅಡಿ ಜಾಗ ಖಾಲಿ ಇರಬೇಕು. ಒಂದು ಕಡೆ ಲಕ್ಷ್ಮೀಕಾಂತಯ್ಯ ನಾಯ್ಡು ಅಂತ ಇಬ್ಬರಿದ್ದಾರೆ. ನಾಯ್ಡುಗೆ 50,000 ರೂಪಾಯಿನೋ, ಲಕ್ಷ್ಮೀಕಾಂತಂಗೆ 50,000 ರೂಪಾಯಿನೋ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ ಅವ್ರ ಮನೆ ಕೊಂಡ್ಕೊಳ್ಳೋಕ್ಕೆ. ಹೆಚ್ಚಿಗೆ ಹಣ ಇದ್ದಿದ್ರೆ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಡ್ತಿದ್ದೆ. ನೋಡಿ, ಇಬ್ಬರ ಹತ್ರನೂ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಇನ್ನೊಂದು ಕಡೆ ಪ್ರಾಪರ್ಟಿ ಬೇಕಾಗತ್ತೆ. ಯಾರ್ದು ಗೊತ್ತಾ? ಒಂದು ಶಾಸ್ತ್ರಿಗಳದು,
ಇನ್ನೊಂದು ನಿಮ್ಮ ಸೊಸೆ ಮಾಳವಿಕಾದ. ಆ ಪ್ರಾಪರ್ಟಿ ಮಾಳವಿಕಾದ ಮಾತ್ರ ಅಲ್ಲ, ಅವ್ರ ಮನೆಯವ್ರದ್ದು. ಇಲ್ಲ, ಆ ಪ್ರಾಪರ್ಟಿ ಮಾಳವಿಕಾದೆ. ಅವ್ರ ತಾಯಿ ಸಾಯೋಕ್ಕೆ ಮುಂಚೆ ಆ ಪ್ರಾಪರ್ಟಿನ ಮಾಳವಿಕಾ ಹೆಸರಲ್ಲಿ ವಿಲ್ ಮಾಡಿಟ್ಟು ಹೋಗಿದ್ದಾರೆ. ನಾನು ಸಬ್ ರಿಜಿಸ್ಟರ್ ಆಫೀಸಿಂದ ಆ ವಿಲ್ ಕಾಪಿನ ತಂದಿದ್ದೆ ನೋಡಿ. ಹೌದಾ? ನಂಗೆ ಹೇಳಲಿಲ್ಲ ಅವಳು. ಹೇಳಿರಲಿಲ್ವಾ? ಫ್ರೆಂಚ್. ಮೊದಲು ಅದನ್ನು ಬರ್ಸ್ಕೊಳ್ಳೋಣ. ಸರಿ, ಇದನ್ನು ಮಾಡೋಣ. ಶಾಸ್ತ್ರಿಗಳನ್ನ ನಾನು ಟ್ಯಾಕ್ಲಿಂಗ್ ಮಾಡ್ತೀನಿ. ಆಯ್ತು. ಮಾಳವಿಕ ಪ್ರಾಪರ್ಟಿ ವಿಚಾರ ಆಮೇಲೆ ಯೋಚನೆ ಮಾಡಿ. ಓಕೆ. ಗಾಬರಿ ಆಗಂಥದ್ದೇನಿಲ್ಲ. 40-50 ವರ್ಷ ಆದಮೇಲೆ ಎಲ್ರಿಗೂ ಬರುವಂಥದ್ದೇ. ಹಾಂ, ಕೂತ್ಕೊಳ್ಳಿ. ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ರೆ ಕಣ್ಣಿನ ಪೊರೆ ಹೋಗುತ್ತೆ, ಕಣ್ಣು ಮತ್ತೆ ಮೊದಲು ಹಾಗೆ ಆಗುತ್ತೆ. ಈ ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ ಡಾಕ್ಟ್ರೆ? ನನ್ನ ಹಾಸ್ಪಿಟಲ್ನಲ್ಲಾದರೆ 3,000 ಒಳಗಾಗುತ್ತೆ. ಬೇರೆ ಬೇರೆ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಪರೇಷನ್ ಆದಮೇಲೆ ಟ್ರೀಟ್ಮೆಂಟು, ರೆಸ್ಟು ಎಲ್ಲ ಎಷ್ಟು ದಿನ ಬೇಕಾಗುತ್ತೆ ಡಾಕ್ಟ್ರೆ? ಆಪರೇಷನ್ ಆದಮೇಲೆ 1 ವಾರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರಬೇಕು. ಆಮೇಲೆ 1 ವಾರ ಬೆಳಕನ್ನು ನೇರವಾಗಿ ನೋಡಬಾರ್ದು. ಕಣ್ಣಿಗೆ ಸ್ಟ್ರೇನ್ ಆಗೋ ಥರ ಯಾವ ಕೆಲಸನೂ ಮಾಡದೆ ರೆಸ್ಟ್ ತಗೋಬೇಕು. ಓಹ್, ಅಂದರೆ ನಾನು 15 ದಿವಸ ನನ್ನ ಕೆಲಸಕ್ಕೆ ರಜಾ ಹಾಕಬೇಕು ಅಂತೀನಿ. ಹೌದು. ಹಾಂ, ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ? ವಾಚ್ ರಿಪೇರಿ. ಅಂದರೆ ಕಣ್ಣಿಗೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಹಾಕ್ಕೊಂಡು ಮಾಡುವಂಥ ಕೆಲಸ. ಹೆಚ್ಚಿಗೆ ಸ್ಟ್ರೇನ್ ಆಗುವಂಥ ಕೆಲಸನೇ. ಆದ್ರಿಂದ ನೀವಿನ್ನೂ 1 ವಾರ ಹೆಚ್ಚಿಗೆ ರೆಸ್ಟ್ ತಗೋಬೇಕಾಗತ್ತೆ. ಆಪರೇಷನ್ ಈಗಲೇ ಮಾಡಿಸ್ಕೋಬೇಕಾ? ಇನ್ನೂ 3-4 ತಿಂಗಳು ಬಿಟ್ಟುಕೊಂಡು ಮಾಡಿಸ್ಕೋಬಹುದು. ಒಂದು ಕಣ್ಣಿಗೆ 1 ಸಾರಿ ಮಾಡಿಸ್ಕೊಂಡು ಇನ್ನೊಂದು ಕಣ್ಣಿಗೆ ಸ್ವಲ್ಪ ದಿನ ಬಿಟ್ಟು ಕೂಡ ಮಾಡಿಸ್ಕೋಬಹುದು. 2 ಕಣ್ಣುಗಳನ್ನ ಬಿಟ್ಟು ಬಿಟ್ಟು ಆಪರೇಟ್ ಮಾಡಿದ್ರೆ ಅಂಗಡಿನ 2 ಸಲ ಮುಚ್ಚಬೇಕಾಗತ್ತೆ. ಒಂದೇ ಸತಿ 2 ಕಣ್ಣು ಆಪರೇಟ್ ಮಾಡಬಹುದಾ ಡಾಕ್ಟ್ರೆ? ಮಾಡಬಹುದು. ಈ ವಾರನೇ ಅಡ್ಮಿಟ್ ಆಗ್ತೀರಾ? ಇಲ್ಲ ಡಾಕ್ಟ್ರೆ, ಈ ವಾರ ಬೇಡ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಯಾಕೆ ತಡ ಮಾಡ್ತಾ ಇದ್ದೀರಾ? ಕಣ್ಣಿನ ಪೊರೆ ಸಾಕಷ್ಟು ಡೆವಲಪ್ ಆಗಿಬಿಟ್ಟಿದೆ. ಹೌದಪ್ಪ, ಸುಮ್ಮನೆ ಯಾಕೆ ಲೇಟ್ ಮಾಡ್ತೀರಾ? ಬೇಗ ಆಪರೇಷನ್ ಮಾಡಿಸ್ಕೊಂಡ್ಬಿಡಿ. ಇಲ್ಲಮ್ಮ, ಡಾಕ್ಟ್ರೆ ಈ ಸಂದರ್ಭದಲ್ಲಿ 1 ತಿಂಗಳು ಅಂಗಡಿ ಬಾಗಿಲು ಮುಚ್ಚೋದು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಪ್ಪ, ಇಂಥ ವಿಷಯದಲ್ಲೆಲ್ಲ ಯಾಕಪ್ಪ ಲೇಟು? ತೊಂದರೆ ಏನೇನಾಗುತ್ತೋ ಎಲ್ಲ ಆಗಲಿ, ಅದೆಲ್ಲ ನಿಮ್ಮ ಕಣ್ಣಿಗಿಂತ ದೊಡ್ಡದೇನಪ್ಪ. ಹೌದು ಮಿಸ್ಟರ್ ಸೂರ್ಯನಾರಾಯಣ್, ಹೇಳಬಹುದಾದ ತೊಂದರೆ ಆಗಿದ್ರೆ ಹೇಳಿ. ಡಾಕ್ಟರ್ ಹತ್ರ, ವಕೀಲರ ಹತ್ರ ಏನನ್ನೂ ಮುಚ್ಚಿಡಬಾರ್ದು ಅಂತಾರೆ, ನಿಮಗೆ ಗೊತ್ತಿರಬೇಕಲ್ಲ. ದೇಹ ತಾಪತ್ರಯಾನ ನಾವು ಮುಚ್ಚಿಟ್ರು ಮುಂದೆ ನಿಮ್ಗೆ ಅದು ಗೊತ್ತಾಗೇ ಆಗತ್ತೆ. ಇದು ನನ್ನ ಸಂಸಾರ ತಾಪತ್ರಯ. ನನ್ನ ಸಂಸಾರ ದೊಡ್ಡದು. ನನ್ನ ದೊಡ್ಡ ಮಗನಿಗೆ ಸಸ್ಪೆಂಡ್ ಆಗಿ ಏನೂ ಸಂಪಾದನೆ ಇಲ್ಲ. ಇವಳು ನನ್ನ ದೊಡ್ಡ ಮಗಳು, ಈಗ ತಾನೇ ಬಿಕಾಂ ಪಾಸ್ ಮಾಡಿದ್ದಾಳೆ. ಇನ್ನೂ ಇಬ್ಬರು ಕೈಗೆ ಬಂದಿಲ್ಲ, ಹಿರಿಯಕರು ನೆರಳು ಕೊಟ್ಟಿದ್ದಾರೆ. ವಾಚ್ ರಿಪೇರಿ ನನಗೆ ದಿನದ ಅನ್ನ ಕೊಡ್ತಾ ಇದೆ. ನೋಡಿ, ನಿಮ್ಮ ದುಡಿಮೆಗೆ ಕಣ್ಣು ತುಂಬ ಮುಖ್ಯ. ಆದ್ದರಿಂದ ನಾನು ಆಪರೇಷನ್ನ ಫ್ರೀ ಆಗಿ ಮಾಡ್ತೀನಿ, ಆಯ್ತಲ್ಲ? ಇನ್ನೇನು ತೊಂದರೆ ನಿಮಗೆ? ಹಾಂ, ನೀವು ಆಪರೇಷನ್ನ ಮುಂದಿನ ವಾರನೇ ಮಾಡಿಸ್ಕೊಂಡ್ಬಿಡಿ, ಯಾಕಂದರೆ ಆಮೇಲೆ ನಾನು 4 ಮಂತ್ಸ್ ಫಾರಿನ್ ಟೂರ್ಗೆ ಹೋಗ್ತಾ ಇದ್ದೀನಿ. ತುಂಬ ಸಂತೋಷ ಡಾಕ್ಟ್ರೆ, ಆದರೆ ನಾನು ಫ್ರೀಯಾಗಿ ಆಪರೇಷನ್ ಮಾಡಿಸ್ಕೊಳ್ಳಲ್ಲ. ನಾನು ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ 3 ತಿಂಗಳಲ್ಲಿ ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಆಗ ನೀವು ದುಡ್ಡು ತಗೊಂಡ್ರೆ ಮಾತ್ರ ನಾನು ಆಪರೇಷನ್ ಮಾಡಿಸ್ಕೊಳ್ತೀನಿ. ಓಕೆ ಓಕೆ, ಫೀಸೇ ಬೇಡ ಅಂತ ಅವನಿಗೆ 3 ತಿಂಗಳ ಕೊಟ್ರೇನು, 6 ತಿಂಗಳ ಕೊಟ್ರೇನು? ಇವ್ರು ಹೋದ್ಮೇಲೆ ಕಳಿಸಿ. ಹಾಂ, ನಿಮ್ಮ ಮಗಳು ಡಿಗ್ರಿ ಮುಗಿಸಿದಾಳೆ ಅಂದ್ರಲ್ಲ, ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ಬೋದಲ್ಲ? ಒಂದು 3-4 ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀನಿ, ಇನ್ನೂ ರಿಪ್ಲೈ ಏನೂ ಬಂದಿಲ್ಲ. ಹೌದಾ? ಹಾಂ ನೋಡಮ್ಮ, ನನ್ನ ಫ್ರೆಂಡು ಆನಂದ್ ಅಂತ ಒಬ್ಬ ಆಡಿಟರ್ ಇದ್ದಾನೆ. ಅವನಿಗೆ ಹಲವಾರು ಫ್ಯಾಕ್ಟ್ರಿಗಳಲ್ಲಿ, ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇದೆ. ಒಂದು ಕೆಲಸ ಮಾಡು, ನಾನು ಹೇಳಿದೆ ಅಂತ ನೀನು ಅವನನ್ನು ಮೀಟ್ ಮಾಡು.
ಯಾವುದಾದ್ರೂ ಒಳ್ಳೆ ಕಂಪನಿಯಲ್ಲಿ ನಿನ್ನ ಕೆಲಸ ಕೊಡಿಸ್ತಾನೆ. ತಗೋಮ್ಮ ಈ ಕಾರ್ಡ್, ಡೆಫಿನೆಟ್ಲಿ ಈ ವಿಲ್ ಹೆಲ್ಪ್ ಯು. ಇವತ್ತೇ ಹೋಗಿ ಮೀಟ್ ಮಾಡ್ತೀನಿ ಡಾಕ್ಟ್ರೆ. ಡಾಕ್ಟ್ರೆ, ನಿಮ್ಮಂಥ ಅವ್ರು ಸಿಗೋದು ಈಗಿನ ಕಾಲದಲ್ಲಿ ಬಹಳ ಅಪರೂಪ. ನನ್ನ ಕಣ್ಣಿನ ತೊಂದರೆಗೆ ಪರಿಹಾರ ತೋರಿಸಿದ್ದಲ್ಲದೆ ನನ್ನ ಸಂಸಾರದ ತೊಂದರೆಗೂ ಒಂದು ದಾರಿ ತೋರಿಸ್ತಾ ಇದ್ದೀರಾ. ಹಾ 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 ಹಾ, ನೋಡಿ, ನಿಮಗಿನ್ನೂ ಆಪರೇಷನ್ ಆಗಿಲ್ಲ, ನಿಮ್ಮ ಮಗಳಿಗೆ ಕೆಲಸ ಸಿಕ್ಕಿಲ್ಲ. ನೀವು ಯಾವಾಗ ಆಪರೇಷನ್ ಮಾಡಿಸ್ಕೋತೀನಿ ಅಂತ ಡಿಸೈಡ್ ಮಾಡ್ತೀರೋ ಟೂ ಡೇಸ್ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಆಯ್ತು ಡಾಕ್ಟ್ರೆ, ತಿಳಿಸ್ತೀನಿ. ಬರ್ತೀವಿ ಡಾಕ್ಟ್ರೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ರಂಗಸ್ವಾಮಿ, ಇಲ್ಲೇ ಗಾಡಿನ ಸ್ವಲ್ಪ ನಿಲ್ಸಿ, ನಾನು ಇಳ್ಕೊತೀನಿ. ಯಾಕಮ್ಮ, ನಿನ್ನ ಆಫೀಸ್ ಇನ್ನೂ ದೂರ ಇದೆ ಅಲ್ವಾ? ಇಲ್ಲಮ್ಮ, ಕಾರ್ಪೊರೇಷನ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಓಹೋ, ರಂಗಸ್ವಾಮಿ ನಿಲ್ಸು ಗಾಡಿ. ಹಾಂ, ಖಾತೆ ಕೆಲಸಕ್ಕ? ಏನಂದ್ರಿ ಮಾವ? ಅದೇ, ನಿಮ್ಮ ಮನೆ ಖಾತೆ ಬದಲಾಯಿಸ್ಕೊಳಕಲ್ವಾ, ನಿಮ್ಮಮ್ಮ ನಿನ್ನ ಹೆಸರಿಗೆ ವಿಲ್ ಬರೆದಿಟ್ಟಿದಾರಲ್ಲ, ಅದರದ್ದ? ನಿಮಗೆ ಹೇಗೆ ಗೊತ್ತಾಯ್ತು ಮಾವ? ಇದನ್ನೆಲ್ಲ ಯಾಕೆ ತಿಳ್ಕೊಳಕ್ ಹೋದ್ರಿ? ನನಗೆ ತಿಳಿದ್ರೆ ನಿನಗೇನಮ್ಮ ಅಪಾಯ? ಅಪಾಯ ಅಲ್ಲ ಮಾವ, ಫ್ಯಾಮಿಲಿಗಳಲ್ಲಿ ಏನೇನೋ ಇರುತ್ತಲ್ವಾ, ನನ್ನ ಹೆಸರಿಗಾಗಿರೋದು ಯಾರಿಗೂ ತಿಳಿಯೋದು ಬೇಡ ಅನ್ಕೊಂಡಿದ್ವಿ. ನಾನು ಯಾರಿಗೂ ಹೇಳೋದಿಲ್ಲ ಬಿಡು, ಸೀಕ್ರೆಟ್ ಆಗಿ ಇಟ್ಟಿರೋಣ. ನಿನ್ನ ಆಸ್ತಿ ಕಟ್ಕೊಂಡು ನನಗೇನಾಗ್ಬೇಕು? ಹೋಗು, ಖಾತೆ ಮಾಡಿಸ್ಕೋ. ಮಾಲವಿಕಾ, ಒಂದು ನಿಮಿಷ, ಅಲ್ಲಿ ನಿನ್ನನ್ನು ಲಂಚ ಕೇಳ್ತಾ ಇದ್ದಾರಾ? ನನಗೆ ಲಂಚ ಕೇಳೋ ಅಷ್ಟು ಧೈರ್ಯ ಇಲ್ಲ ಮಾವ ಅವ್ರಿಗೆ, ಆದರೆ ಕೊಟ್ಟು ಹೊರತು ಕೆಲಸ ಆಗ್ತಾ ಇಲ್ಲ. ನಾನು ರೆವಿನ್ಯೂ ಕಮಿಷನರ್ ಹತ್ರ ಮಾತಾಡಿ ಅರೇಂಜ್ ಮಾಡಿಟ್ಟಿದ್ದೀನಿ, ಅವರು ಖಾತೆ ಆರ್ಡರು ರೆಡಿ ಮಾಡಿಟ್ಟಿರ್ತಾರೆ, ಹೋಗಿ ಇಸ್ಕೋ. ಲಂಚ ಕೊಡಬೇಕಾದಿಲ್ಲ, ನಾನು ಬರಲಾ? ರೆಡಿ. ನಾನು ಬೆಳಗಿಂದ ನೋಡ್ತಾನೆ ಇದ್ದೀನಿ, ಯಾಕೋ ಸ್ವಲ್ಪ ಮಂಕ ಕೂತಿದೀಯ, ಯಾಕಮ್ಮ? ಏನು ಇಲ್ಲ ಬಿಡಿಪ್ಪ. ಮೇಡಮ್, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ, ಏನ್ ಹೇಳು? ಅಮ್ಮ ಬದುಕಿದ್ದಿದ್ರೆ ನಾಳೆ ಅಮ್ಮನ ಬರ್ತಡೇ, ನಾಳೆ ಅಮ್ಮನ ಬರ್ತಡೇ ಅನ್ಬೇಕಾರೆ ಎಷ್ಟು ಸಂಭ್ರಮದಿಂದ ಓಡಾಡ್ತಾ ಇದ್ವಿ, ಅದೆಲ್ಲ ನಾಪ್ಕ ಬಂತು ಅಷ್ಟೇಪ್ಪ. 4 ತಿಂಗಳಾಯ್ತು ಬಿಡು, ಕಳ್ಬೇಡ. ಆ ದೇವರಿಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ, ಯಾರನ್ನ ಬದುಕಿಸ್ತಾನೋ ಯಾರನ್ನ ಸಾಯಿಸ್ತಾನೋ ಹೇಳಕ್ಕೆ ಆಗಲ್ಲ ನೋಡು. ಯಾರು ಇಲ್ಲಿರ್ಬೇಕೋ ಅವ್ರನ್ನ ಬೇಗ ಕರ್ಸ್ಕೊಂಡ್ಬಿಡ್ತಾನೆ, ಯಾರು ಯಾವತ್ತೋ ಅಲ್ಲೇ ಹೋಗ್ಬೇಕಾಗಿತ್ತೋ ಅವ್ರನ್ನ ಇಲ್ಲೇ ಇರುವಂತ ಸ್ಟೇ ಆರ್ಡರ್ ಕೊಡ್ತಾನೆ. ತಮಾಷೆ ಅಲ್ವಾ? ಅಳಬೇಡ ಬಿಡು. ಮಗು, ಒಂದ್ ನಿಮಿಷ. ನಿನಗೊಂದು ಮಾತು ಹೇಳಬೇಕು ಅಂತ. ಹೇಳಿಪ್ಪ. ಹಾಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನೀನು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಪರವಾಗಿಲ್ಲ ಹೇಳಿಪ್ಪ. ಎಲ್ಲ ಯೋಚನೆ ಮಾಡಿ ನಿನ್ನ ತೀರ್ಮಾನ ನೀ ತಗೋ, ಆದ್ರೆ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ನಿನ್ನ ಮದುವೆಗೆ ಅಂತ ಪೇಪರಲ್ಲಿ ಮ್ಯಾಟ್ರಿಮೋನಿಯಲ್ ಕಾಲಮ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಲ್ಲ, ನಾ ಅವತ್ತೆ ಅದನ್ನ ಬೇಡ ಅನ್ಲಿಲ್ವಾಪ? ಮದುವೆನೇ ಬೇಡ ಅಂತೀಯ? ಇಷ್ಟು ಬೇಗಂತೂ ಬೇಕಾಗಿಲ್ಲ.
ಅಮ್ಮ ಸಹಾಯಕ ಮುಂಚೆ ಹೇಳಿರ್ಲಿಲ್ವಾ? ನೀನು ಅಮ್ಮನ ಮುಂದೆನೆ ಕೂತಿರ್ಲಿಲ್ವಾ? ನಿನ್ನ ಮದುವೆ ಈ ವರ್ಷನೇ ಆಗ ಹೋಗ್ಬೇಕು ಅಂತ ಹೇಳಲಿಲ್ವಾ? ಅಮ್ಮ ಏನೋ ಹೇಳಿದ್ಲು ಅಂತ ಒದಕಿದ್ದಾಗಲಂತೂ ಅವಳ ಮಾತು ಕೇಳಲಿಲ್ಲ ನಾನು. ಸಾಯುವಾಗ ಹೇಳಿದ್ದನ್ನಾದರೂ ಕೇಳಬಾರ್ದ? ಕೆಲವರಿಗೆ ಹಾಗೆ ಒದಕಿದ್ದಾಗಲೂ ಅವ್ರ ಮಾತು ನಡೆಯಲ್ಲ, ಸತ್ತ ಮೇಲೂ ಅವ್ರ ಮಾತು ನಡೆಯಲ್ಲ. ಹೋಗ್ಲಿ ಬಿಡು, ಮದುವೆ ಬೇಡ ಅಂದ್ರೆ ಬೇಡ. ಆತ್ಮ ಅನ್ನೋದು ಒಂದಿದ್ರೆ ನಿಮ್ಮಮ್ಮನ ಆತ್ಮ ಅಲ್ಲೇ ದುಃಖ ಪಡ. ಅಪ್ಪ ಒಂದ್ ನಿಮಿಷ. ಏನಮ್ಮ ನಿಮ್ಗೆ ಅಷ್ಟೊಂದು ಬೇಜಾರಾಗತ್ತೆ ಅಂದ್ರೆ ನೀವು ಹೇಳ್ದಾಗೆ ಕೇಳ್ತೀನಿ ಬಿಡಿ. ಹೇಳಿಪ್ಪ, ಯಾರನ್ನಾಗಬೇಕು? ಯಾರನ್ನಾಗಬೇಕು ಅನ್ನೋದಲ್ಲ, ಯೋಚನೆ ಮಾಡು ಅಂತ ಹೇಳಿದೆ ಅಷ್ಟೇ. ಏನು ಯೋಚನೆ? ಪೇಪರ್ ಅಡ್ವರ್ಟೈಸ್ಮೆಂಟ್ಗೆ ನಿನ್ನೆ ಒಂದು ರಿಪ್ಲೈ ಬಂದಿದೆ. ಅವತ್ತೆ ಮೂರ್ನಾಲ್ಕು ರಿಪ್ಲೈ ಬಂತಲ್ಲ. ಅದು ಬಿಡು, ದುಡ್ಡು ಆಸ್ತಿ ಇದ್ರೆ ಒಂದು ಕಾಲ್ ಇಲ್ಲದೆ ಹೋದ್ರು ಪರವಾಗಿಲ್ಲ ಅಂದಿದ್ರು. ಅವರಿಗೆ ಆಸ್ತಿ ದುಡ್ಡೇ ಮುಖ್ಯ ಆಗಿತ್ತು. ಆದರೆ ಇವರು ಬೇರೆ ತರಹ, ಇವರಿಗೆ ಆಸ್ತಿ ದುಡ್ಡು ಏನು ಬೇಕಾಗಿಲ್ಲ, ಬೇಕಾಗಿರೋದು ನೀನು ಮಾತ್ರ. ವರ್ಷಕ್ಕೆ 5-6 ಲಕ್ಷ ಬರುತ್ತಂತೆ ಬಿಸ್ನೆಸ್ನಲ್ಲಿ. ಆಸ್ತಿ ದುಡ್ಡು ಎಲ್ಲ ಇದೆ. ಕಾಟ ಕೊಡೋದಕ್ಕೆ ಅತ್ತೆ ಮಾವ ನಾದ್ನಿ ಯಾರೂ ಇಲ್ಲ. ಹುಡುಗಿಗೆ ಒಂದು ಕಾಲ ಇಲ್ಲದೆ ಹೋದರೂ ಪರವಾಗಿಲ್ಲ ಅಂತ ಬರೆದಿದ್ದಾನೆ. ಎಲ್ಲ ಚೆನ್ನಾಗಿದೆ. ಆದರೆ ಹುಡುಗ ನಿನಗಿಂತ ಸ್ವಲ್ಪ ದೊಡ್ಡವನು ಅಷ್ಟೆ. ದೊಡ್ಡವನು ಅಂದರೆ? ಫಾರಿನ್ನಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದನಂತೆ, ಮದುವೆ ಮಾಡ್ಕೊಂಡಿರಲಿಲ್ಲ. ಈಗ ಇಂಡಿಯಾಗೆ ಬಂದ್ಬಿಟ್ಟಿದ್ದಾನೆ, ಮದುವೆ ಮಾಡ್ಕೋತಾನಂತೆ. ಹುಡುಗನಿಗೀಗ 46 ವರ್ಷ ವಯಸ್ಸು, ನಿನಗಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ದೊಡ್ಡವನು. ಅವನನ್ನೇ ಮದುವೆ ಆಗ್ಬೇಕು ಅಂತ ನೀವು ಅನ್ನೋದಾದ್ರೆ ಅವನನ್ನೇ ಆಗ್ತೀನಿ ಬಿಡಿ. ಈ ಕುಂಟಿನ ನೀವು ಎಷ್ಟು ದಿನ ಅಂತ ನೋಡ್ಕೋತೀರಾ? ನಿಮಗೂ ಭಾರ, ನನಗೆ ನಾನೇ ಭಾರ. ಆ 46 ವರ್ಷದ ಯುವಕನ್ನೇ ಆಗ್ತೀನಿ ಬಿಡಿ. ಬೇಜಾರು ಮಾಡ್ಕೋಬೇಡ, ನೋಡು ಅಂತಂದೆ ಅಷ್ಟೆ. ಮಾಡ್ಕೋ ಅಂತ ನಾನು ಹೇಳಿಲ್ವಲ್ಲ, ನಾಳೆ ಅವ್ರಿಗೆ ಬರೋದಕ್ಕೆ ಹೇಳ್ಬಿಟ್ಟಿದ್ದೀನಿ. ನೋಡು, ಆಮೇಲೆ ನಿನ್ನ ನಿರ್ಧಾರ ನೀನು ತಗೋ. ನಿಮ್ಮ ಅಭಿಪ್ರಾಯ ಏನಪ್ಪ? ನಾನು ಆಗಬೇಕು ಅಂತ ಅಲ್ವಾ? ನನ್ನ ಅಭಿಪ್ರಾಯ ಕೇಳೋದಕ್ಕೆ ಹೋಗಲೇಬೇಡ ನೀನು. ನನಗೆ ಎರಡೂ ಥರ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. 3 ಹೊತ್ತು ದುಡ್ಡಿಲ್ಲದೆ ತಾಪತ್ರಯ ಪಟ್ಟವನು ನಾನು, ದುಡ್ಡಿರೋ ಸಂಬಂಧ ಅಂದ ಕೂಡಲೇ ಖುಷಿಯಾಗ್ಬಿಡುತ್ತೆ. ನನ್ನ ಅಭಿಪ್ರಾಯಕ್ಕೆ ಬೆಲೆನೇ ಕೊಡಬೇಡ ನೀನು. ನಾನು ಅಷ್ಟೇ, ನನ್ನ ಅಭಿಪ್ರಾಯಕ್ಕೆ ಯಾವತ್ತೂ ಬೆಲೆನೇ ಕೊಟ್ಕೊಂಡಿಲ್ಲ. ದುಡ್ಡಿರೋ ಹುಡುಗನ ಮದುವೆ ಆಗಿದ್ದಿದ್ರೆ ಸುಖವಾಗಿರಬಹುದಿತ್ತು ಅಂತ ಆಮೇಲೆ ನಿನಗೆ ಅನ್ನಿಸ್ಬೋದಲ್ವಾ? ಅದಕ್ಕೆ ನಾಳೆ ಅವರನ್ನ ಬರಕ್ಕೆ ಹೇಳಿದ್ದೀನಿ. ನೋಡು, ಆಮೇಲೆ ಬೇಡ ಅಂದ್ಬಿಡು, ನಮಗೇನು ನಷ್ಟ? ಒಂದು ಕಪ್ ಕಾಫಿ ತಾನೇ. ಹುಡುಗನಿಗೆ 46 ವರ್ಷ ಅಂದಮೇಲೆ ಸಕ್ಕರೆನೂ ಜಾಸ್ತಿ ಹಾಕಬೇಕಾಗಿಲ್ಲ ಕಾಫಿಗೆ. ಬರಲಿ ಬಿಡಿಪ್ಪ. ಮಾಯಾ ಮೃಗ, ಮಾಯಾ ಮೃಗ, ಮಾ
ಮಾಯಾ ಮೃಗವೇ.